ವಿಶೇಷವಾಗಿ ಸೊರಬದ ಕೆಲವು ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜಕೀಯವಾಗಿಯೂ ಮತ್ತು ಆಡಳಿತದ ದೃಷ್ಟಿಯಲ್ಲಿ ಕೆಲವು ಸಂಘಗಳು ಮತ್ತು ಸಂಘಟನೆಗಳು ತಮ್ಮದೇ ಆಗಿರತಕ್ಕಂಥ ಅಭಿಪ್ರಾಯಗಳನ್ನು ಹೇಳಿದಂಥ ಸಂದರ್ಭದಲ್ಲಿ ಕೆಲವು ಮಾಹಿತಿಯನ್ನು ತಮ್ಮ ಮುಖೇನ ಆಡಳಿತ ಮಾಡ್ತಕ್ಕಂಥ ನಮ್ಮ ಸರ್ಕಾರಕ್ಕೂ ಮತ್ತು ಇದನ್ನು ಗಮನಹರಿಸ್ತಾ ಇರತಕ್ಕಂಥ ನಮ್ಮ ಜನಸಾಮಾನ್ಯರಿಗೂ ನಮ್ಮ ಮತದಾರರಿಗೂ ಕೂಡ ಇದರ ಮಾಹಿತಿಯನ್ನು ತಲುಪಿಸಬೇಕಾಗಿತ್ತು ಅಂತ ಹೇಳಿ ನಾನು ಮೊದಲನೇದಾಗಿ ಈ ವಿಚಾರವಾಗಿ ಕಂದಾಯ ಇಲಾಖೆಯವರು ನಿನ್ನೆ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಸೊರಬ ತಾಲೂಕಿನ ಶಾಸಕರ ಬಗ್ಗೆ ಅವರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಮೊದಲನೇದಾಗಿ ತಗೊಂಡಿರತಕ್ಕಂಥದ್ದು ನಾವು ರೆಗ್ಯುಲರ್ ಟ್ರಾನ್ಸ್ಫರ್ಸ್ನ ಮಾಡಿಸ್ತೀವಿ ಅಂತ ಹೇಳಿಬಿಟ್ಟು ಅವರು ಮಾತನಾಡಿದ್ದಾರೆ. ಐ ಥಿಂಕ್ ರೆಗ್ಯುಲರ್ ಟ್ರಾನ್ಸ್ಫರ್ಸ್ ಅನ್ನೋ ಪದ ಏನಿದೆ ಸೊರಬ ಕ್ಷೇತ್ರಕ್ಕೆ ಅನ್ವಯಿಸಿದ್ದಲ್ಲ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ನಮ್ಮ ಆಫೀಸರ್ಸು ಯಾರ್ಯಾರು ನನ್ನ ಜೊತೆಗೆ ಈ 5 ವರ್ಷದಲ್ಲಿದ್ದಾರೆ ದೇವೇರ್ ಇನ್ ದ ಪ್ರೀವಿಯಸ್ ರೆಜಿಮ್ ಆಲ್ಸೋ ದೇವೇರ್ ಮೋಸ್ಟ್ ಆಫ್ ದೇ ವೇರ್ ದೇರ್. ಹಿಂದಿನ ಅವಧಿಯಲ್ಲೂ ಕೂಡ ಭಾಳಷ್ಟು ಅಧಿಕಾರಿ ಮಿತ್ರರು ಅಲ್ಲೇ ಇದ್ದಂಥವರೇ ನಮ್ಮ ಜೊತೆಗೆ ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥವ್ರು ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ನಮ್ಮ ಗ್ರಾಮ ಸಹಾಯಕರು ವಿ ಎಗಳು ಆರ್ ಎಗಳು ಡಿ ಟಿಗಳು ಶಿರಸ್ದಾರರು ಮತ್ತು ಗ್ರೇಡ್ 2 ತಹಶೀಲ್ದಾರ್ಸು ಮತ್ತು ಗ್ರೇಡ್ 1 ತಹಶೀಲ್ದಾರ್ಸ್. ಐ ಥಿಂಕ್ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ಸ್ನ ನಾನು ಐ ವಿಲ್ ಗೋ ವೆರಿ ಸ್ಪೀಡ್ ಇನ್ ದಿಸ್ ಮ್ಯಾಟರ್ ಬಿಕಾಸ್ ಗ್ರೇಡ್ 1 ಗ್ರೇಡ್ 2 ತಹಶೀಲ್ದಾರ್ಸು ಅವರು ನಮ್ಮ ಜಿಲ್ಲೆಯಲ್ಲಿ ಇರಬೇಕಾಗಿರ್ತಕ್ಕಂಥವ್ರು 7+7 ಬಿಕಾಸ್ ನಮಗೆ 7 ಕ್ಷೇತ್ರಗಳಿದೆ ಇಲ್ಲಿದ್ದಾವೆ 7 ತಾಲೂಕುಗಳಿದ್ದಾವೆ. ಆ 7 ತಾಲೂಕಿನಲ್ಲಿ ನಮಗಿರ್ತಕ್ಕಂಥದ್ದು ಶಿವಮೊಗ್ಗದಲ್ಲಿ ಇಲ್ಲ ಗ್ರೇಡ್ 1 ತಹಶೀಲ್ದಾರ್, ನಮಗೆ ಶಿಕಾರಿಪುರದಲ್ಲಿಲ್ಲ, ಶಿವಮೊಗ್ಗ ಇದರಲ್ಲೂ ಕೂಡ ಗ್ರೇಡ್ 1 ತಹಶೀಲ್ದಾರ್ಸ್ ಇಲ್ಲ. ಗ್ರೇಡ್ 1-2 ತಹಶೀಲ್ದಾರ್ಸ್ನ ಇಟ್ಕೊಂಡು ನಾವು ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಳ್ತಿದ್ವಿ. ಮೋಸ್ಟ್ ಆಫ್ ದ ಟೈಮ್ ತಹಶೀಲ್ದಾರ್ಸು ಅಪಾಯಿಂಟ್ಮೆಂಟ್ಗಳು ಐ ಮೀನ್ ಅವರ ಪೋಸ್ಟ್ಗಳನ್ನು ನಮಗೆ ಹಾಕ್ಕೊಡ್ಬೇಕಾದ್ರೆ ಸರ್ಕಾರಕ್ಕೆ ಒಂದು ವಿನಂತಿಯನ್ನು ಮಾಡ್ಕೊಳ್ತೀವಿ, ಯಾರಾದರೂ ಒಬ್ಬರು ಗ್ರೇಡ್ 1 ತಹಶೀಲ್ದಾರ್ಸ್ನ ಕೊಡಿ ಅಂತ ಹೇಳ್ಬಿಟ್ಟು. ಬಿಕಾಸ್ ವಿ ಹ್ಯಾಡ್ ದ ಬೆಸ್ಟ್ ಆಫ್ ದ ತಹಶೀಲ್ದಾರ್ಸ್ ಬಿಕಾಸ್ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ವಿತ್ ಒನ್ ಆಫ್ ದ ಆನೆಸ್ಟ್ ಆ್ಯಂಡ್ ಮೋಸ್ಟ್ ಡೆಡಿಕೇಟೆಡ್ ಆಫ್ ದ ತಹಶೀಲ್ದಾರ್ಸ್ ಸಾದಿಕ್ ಅಂಡ್ ತಲ್ವಾರ್. ನನ್ನ ಅವಧಿಯಲ್ಲಿ ನಾನು ಬಂದಂಥ ಸಂದರ್ಭದಲ್ಲಿ ನಾನು ಅವರಿಂದ ಕೆಲಸ ಕಲಿತವನು. ತಹಶೀಲ್ದಾರಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನು ಅನ್ನೋದನ್ನು ನಮಗೇನೂ ಅಕ್ಷರ ಜ್ಞಾನಗಳು ಕಂದಾಯ ಇಲಾಖೆ ಬಗ್ಗೆ ಗೊತ್ತಿಲ್ಲದೆ ಇರತಕ್ಕಂಥ ಸಂದರ್ಭದಿಂದ ಕಲಿತಿರ್ತಕ್ಕಂಥವ್ರು. ಹಾಗಾಗಿ ಐ ಹ್ಯಾವ್ ದ ಬೆಸ್ಟ್ ಆಫ್ ಮೈ ಆಫೀಸರ್ಸ್ ಹ್ಯಾವ್ ಥಾಟ್ ಮೀ ವಾಟ್ ಈಸ್ ರೆವಿನ್ಯೂ ಡಿಪಾರ್ಟ್ಮೆಂಟ್. ನಾಟ್ ದಟ್ ಐ ಆಮ್ ಎಕ್ಸ್ಪರ್ಟ್ ಇನ್ ದಿಸ್, ಇವಾಗ ನಾನೇನು ಭಾಳ ಅದರ ಬಗ್ಗೆ ನನಗೆ ಪೂರ್ಣ ಮಾಹಿತಿ ಎಲ್ಲದು ಕೂಡ ತಿಳ್ಕೊಂಡಿದ್ದೀನಿ ಅಂತಕ್ಕಂಥ ನಾನೇನು ದೊಡ್ಡ ಬೃಹಸ್ಪತಿ ಅಂತೇಳಿ ನಾನು ಹೇಳ್ತಾ ಇಲ್ಲ. ಆದರೆ ನನ್ನ ಇತಿಮಿತಿ ಒಳಗೆ ನಮ್ಮ ಕಂದಾಯ ಇಲಾಖೆ ಈಸ್ ದ ಮದರ್ ಡಿಪಾರ್ಟ್ಮೆಂಟ್, ವಿ ಹ್ಯಾವ್ ಟು ರೆಕ್ಟಿಫೈ ದಿಸ್ ಅಂತೇಳಿ ನಮ್ಮ ಶ್ರಮ ಭಾಳ ವರ್ಷಗಳಿಂದನೂ ನನ್ನ ಜೊತೆಗೆ ಮಾಡ್ತಕ್ಕಂಥ ಸಂದರ್ಭ. ವಿಸ್ತಾರ ನ್ಯೂಸ್, ನಿಖರ, ಜನಪರ.